ಕನ್ನಡ ಜಾಣ ಜಾಣೆ ನಮಸ್ಕಾರ. ಒಬ್ಬ ವ್ಯಕ್ತಿಗೆ ಹಲವಾರು ಭಾಷೆಗಳು ಬಂದಿತ್ತಂತೆ. ಅವನ ತಾಯಿನುಡಿ ಯಾವುದು ಬೇರೆ ಯಾವುದು ವ್ಯತ್ಯಾಸನೇ ಕಂಡಿಡಿಯೋಕ್ಕಾಗಲ್ಲ, ಯಾರ ಕೈಲೂ ಕಂಡಿಡಿಯೋಕ್ಕಾಗಲ್ಲ. ಆ ಮಟ್ಟದ ಹಿಡಿತ, ಪಾಂಡಿತ್ಯ, ತುಂಬ ಕೆಲವು ಹಲವಾರು ಭಾಷೆಗಳ ಮೇಲೆ ಅವನಿಗಿತ್ತಂತೆ. ಅಷ್ಟೊಂದು ಹಿಡಿತ ಇತ್ತು, ಆ ಒಂದು ಪಾಂಡಿತ್ಯ ಇತ್ತು ಅವನಿಗೆ. ಒಬ್ಬರು ಏನು ಮಾಡ್ತಾರೆ, ಇವನು ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು, ಅದು ಸಿನಿಮಾದಲ್ಲೂ ಬರುತ್ತೆ, ನೋಡಿರ್ಬೋದು ರಾಜ್ಕುಮಾರದ ಒಂದು ಸಿನಿಮಾದಲ್ಲಿ ನರಸಿಂಹರಾಜ್ ಅವರು ಅವನ್ನ ಕಂಡಿಡಿಬೇಕು ಅಂತೇಳಿ ಬೆಳಗ್ಗೆ ಫಸ್ಟ್ ಬೆಳಗಿನ ಜಾವ ಅವನಿಗೆ ಮಲಗಿದ್ದನ್ನು ಹೇಳಿಸ್ತಾರೆ. ಅವಾಗ ಆ ಮಲಗಿದ್ದನ್ನು ಎದ್ದಾಗ ಯಾವ ಮಾತನಾಡ್ತಾನೆ ಅದು ಅವನ ಮಾತೃಭಾಷೆ ಅಂತ ಅರ್ಥ, ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಇವತ್ತು ಈ ಗೋಧಿ ಮೀಡಿಯಾಗಳನ್ನ, ಈ ದೇಶದ ನ್ಯೂಸ್ ಚಾನೆಲ್ಗಳನ್ನ 90% ಅಥವಾ 99% ಅಂತ ಹೇಳ್ಬೋದು, ಈ ಸಂಘಿಗಳನ್ನ ಒಂದಷ್ಟು ಈ ಬಿ ಜೆ ಪಿ ಇವ್ರನ್ನೆಲ್ಲ ಬೆಳಗ್ಗೆ ಥರ ಎಳಿಸಿದ ತಕ್ಷಣ ಇವರು ಮೊದಲು ಬರೋದು ಮಾತು ಯಾವ ದೇಶದ ಬಗ್ಗೆ ಅಲ್ಲ, ಭಾರತ ಕರ್ನಾಟಕ ಮತ್ತೊಂದು ಯಾವುದು ಬರಲ್ಲ, ಈ ಡೊಂಗಿ ದೇಶಭಕ್ತರ ಬಾಯಲ್ಲಿ ಬರುವ ಮೊಟ್ಟ ಮೊದಲೇ ಮಾತೇ ಪಾಕಿಸ್ತಾನ, ಸಾಬ್ರು, ಕ್ರಿಶ್ಚಿಯನ್ನು ಇಂಥ ಪದಗಳೇ ಬರ್ತಾ ಇರ್ತವೆ. ಇವಾಗ ಅದು ಬಿಟ್ಟರೆ ಬೇರೆ ಏನಾದ್ರು ನೋಡಿದಿರಿ ಇವಾಗ, ಯಾವುದೇ ನ್ಯೂಸ್ ಚಾನಲ್ ಇರ್ಬೋದು, ಈ ಸಂಘಿಗಳಿರ್ಬೋದು, ವಾಟ್ಸಾಪ್ ಯೂನಿವರ್ಸಿಟಿ ಇರ್ಬೋದು, ಸಾಬ್ರು, ಪಾಕಿಸ್ತಾನ, ಕ್ರಿಶ್ಚಿಯನ್ರು, ಇಷ್ಟೇ ಇವ್ರು ಬಾಯಿ ಬರೋದು. ಅದಕ್ಕೆ ಬಿಟ್ಟರೆ ಇನ್ನೇನೂ ಬರಲ್ಲ ಇವತ್ತು. ಅದಕ್ಕೆ ತಕ್ಕನಾಗಿ ಹಲವಾರು ಸುಳ್ಳುಗಳನ್ನು, ಸರಣಿ ಸುಳ್ಳುಗಳು ಅದು ಪ್ಲ್ಯಾನ್ ಮಾಡಿ ಹಬ್ಬಿಸ್ತಾ ಇರ್ತಾರೆ. ನೀವು ನೋಡಿದ್ರ ಅದು ಒಂದು ಭಾಗನೇ ಮೊನ್ನೆ ವಿಧಾನಸೌಧದಲ್ಲಿ ಆ ರಾಜ್ಯಸಭಾ ಚುನಾವಣೆ ವೋಟಿಂಗ್ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಹೇಳ್ಬಿಟ್ರು ಅಂತೇಳಿ ಶುರು ಮಾಡಿಬಿಟ್ರು ಅಷ್ಟು ಸುಳ್ಳುಗಳನ್ನು. ಅದರಲ್ಲೂ ಆ ಜಯಪ್ರಕಾಶ್ ಶೆಟ್ಟಿ, ಇವನು ಅಜಿತ್ ಹನುಮಕ್ಕನವ್ರಿಗೆ ಕುಣಿದಾಡಿದ ನೋಡಬೇಕಾಯಿತು ಮಹಾನ್ ಭಾವರು. ಈಗೇನಂತಾರೆ ಇವಾಗ, ಕುಣಿದಾಡ್ಬಿಟ್ರಲ್ಲಪ್ಪ, ಹೊರಗೋಗ್ಬಂದ್ರು ಅಂತ ಹೇಳ್ಬಿಟ್ರು. ಯಾರು ಹೇಳೋಕ್ಕೆ, ಏನು ಪತ್ರಕರ್ತ ಗಡಿಸು ಮೋದಿಯವ್ರು ಇದ್ರ ಮೇಲೆ. ಮೋದಿಯವ್ರನ್ನ ಎಷ್ಟು ಜನ ಎಸ್ ಶೆಟ್ಟಿ ಎಷ್ಟು ಕೇಳಿದೆಯಪ್ಪ ನೀನು ಈ ಪ್ರಶ್ನೆಗಳನ್ನ, ಅಜಿತ್ ಹನುಮಕ್ಕ ಅವ್ರು ಎಷ್ಟು ಕೇಳಿದೆಯಪ್ಪ ನೀನು, ಎಷ್ಟು ಉತ್ತರ ಪಡ್ಕೊಂಡಿದ್ಯಪ್ಪ ನೀನೆಲ್ಲ, ಇಲ್ಲ. ಅದಿರಲಿ, ಈ ಹಸಿ ಸುಳ್ಳಿನ ಒಂದು ಭಾಗನೇ ಇವತ್ತು ಇವರು ಶುರು ಮಾಡಿದ್ದು. ಹಿಂದೂ ದೇವಸ್ಥಾನದ ದುಡ್ಡುಗಳನ್ನ ಸಾಬ್ರಿಗೆ ಕೊಡ್ತಾವ್ರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಹಿಂದೂ ದೇವಸ್ಥಾನದ ದುಡ್ಡನ್ನು ಸಾಬ್ರಿಗೆ ಕೊಡ್ತಾವ್ರಿ ಅಂತೇಳಿ ಹಸಿ ಸುಳ್ಳು ನಂಬಿಸ್ಬಿಟ್ರು. ಅದು ಜನಗಳಿಗೂ, ಪಾಪ ಸಾಮಾನ್ಯ ಜನಗಳಿಗೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋದು ಹೌದೇನೋ, ಮುಗ್ದಿರ್ತಾರೆ, ನಮ್ಮ ದುಡ್ಡೆಲ್ಲ ಹೋಗಿ ಸಾಬ್ರಿಗೆ ಹೋಗ್ತಾ ಇದೆ ನಂತರ ಸುಳ್ಳುಗಳು ಸುಳ್ಳು ನಂಬಿಸಿದ್ರು. ಆದರೆ ಒಂದು ತಿಳ್ಕೊಳ್ಳಿ, ಇದು ಶುದ್ಧ ಸುಳ್ಳು. ಇವತ್ತು ಪ್ರೂವ್ ಆಗೋಯ್ತು, ಅಂಕಿ ಅಂಶ ಸಮೇತ ಬೆತ್ತಲಾಗ್ಬಿಟ್ರು, ಇವತ್ತು ಬೆತ್ತಲಾಗೋಗ್ಬಿಟ್ರು. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ, ಏನು ಧಾರ್ಮಿಕ ಮುಜರಾಯಿ ಇಲಾಖೆ ಇದೆ ದೇವಸ್ಥಾನಗಳಿಗೆ, ಮುಜರಾಯಿ ಇಲಾಖೆಯಲ್ಲಿ ಭಾಳಷ್ಟು ಸಾವಿರಾರು ದೇವಸ್ಥಾನಗಳು ಒಳಪಡ್ತವೆ. ಮುಜರಾಯಿ ಇಲಾಖೆಯಿಂದಾಗಲಿ ಸರ್ಕಾರಕ್ಕೆ ದುಡ್ಡು ಬರಲ್ಲ. ಮತ್ತು ಮುಸ್ಲಿಂ ವಕ್ಫ್ ಬೋರ್ಡ್ ಇದೆಯಲ್ವಾ, ಅದು ಮಸೀದಿ ಸಂಬಂಧಪಟ್ಟಿದ್ದು, ಅದು ಸಹ ಅವರು ಸಹ ಅದರಿಂದ ಸರ್ಕಾರಕ್ಕೆ ದುಡ್ಡು ಬರಲ್ಲ, ಯಾವುದರಿಂದ ದುಡ್ಡು ಬರಲ್ಲ ಸರ್ಕಾರಕ್ಕೆ. ಆದರೆ ಈಗ ಕಾಂಗ್ರೆಸ್ ಗೌರ್ಮೆಂಟು ಒಂದಷ್ಟು ರೂಲ್ಸ್, ಹೊಸ ಕಾನೂನುಗಳನ್ನ ದೇವಸ್ಥಾನ ವಿಚಾರದಲ್ಲಿ ತರಕ್ಕೆ ಹೋಗ್ತು. ಅದು ದೇವಸ್ಥಾನದ ಅರ್ಚಕರಿಗೆ, ಅವ್ರಿಗೆ ಅನುಕೂಲವಾಗಿ ಪೂರ್ವಕವಾಗಿರೋ ಥರದನ್ನೇ ಆಯ್ತು ಅದು. ನೋಡೋಣ ಬೇಕಂದ್ರೆ ಕೇಂದ್ರ ನಿಧಿ ಅಂತ ಎಲ್ಲ ಮಾಡಿದ್ದಾರೆ, ಒಂದು ಹಿಂದೂ ಏನು ಹೇಳ್ತಾರೆ ಧಾರ್ಮಿಕ ರಾಜ್ಯ ಧಾರ್ಮಿಕ ಪರಿಷತ್ ಅಂತೆಲ್ಲ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಇರಬೇಕು ಯಾರು ಇರಬಾರ್ದು ಅಂತಷ್ಟೆಲ್ಲ ಅದು ಹೇಳ್ತಾರೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಸಂಘಿಗಳು, ಈ ಗೋಧಿ ಮೀಡಿಯಾಗಳು ಇನ್ನು ಯಾವ ಮಟ್ಟಕ್ಕೆ ಬರ್ತಾರೆ ಅಂದರೆ, ಇದು ಈ ಯಜ್ಞಾಂಶ ಸರ್ಕಾರಕ್ಕೆ ದುಡ್ಡು ಬರೋದು ಏನು ಹೇಳ್ತಾರೆ ಲಿಕ್ಕರಿಂದ ಅಲ್ವಾ, ಹಿಂದೂಗಳು ಎಂಡ ಕುಡಿದು ಸಾಬ್ರನ್ನ ಹಂಚ್ತಾವ್ರಿಗೆ ಉದ್ಧಾರ ಮಾಡ್ತಾರೆ ಅಂತಾರೆ ಬರ್ತಾರೆ. ಹಿಂದೂಗಳು ಎಂಡ ಕುಡಿತಾರೆ, ಈ ದುಡ್ಡಲ್ಲಿ ಸಾಬ್ರಿಗೆ ಉದ್ಧಾರ ಆಗುತ್ತೆ. ಇನ್ನೂ ಮುಂದಕ್ಕೆ ಹೋಗಿ ನಮ್ಮಲ್ಲಿ ಗಾಳಿಗೊಂದು ದೇವರು, ನೀರಿಗೊಂದು ದೇವರು, ಬೆಂಕಿಗೊಂದು ದೇವರು, ಬೆಳಕಿಗೊಂದು ದೇವರಲ್ಲಿ ಇಟ್ಕೊಂಡಿದ್ದೀವಲ್ವಾ. ಇನ್ನು ಹಿಂದೂ ದೇವರ ಹೆಸರಿರುವ ಗಾಳಿಯನ್ನು ಮುಸ್ಲಿಮರು ಸೇವಿಸ್ತಾ ಇದ್ದಾರೆ, ಕ್ರಿಶ್ಚಿಯನ್ರು ಸೇವಿಸ್ತಾ ಇದ್ದಾರೆ. ಹಿಂದೂ ಹೆಸರು ದೇವತೆ ಹೆಸರಿರುವ ನೀರನ್ನು ಸಾಬ್ರು ಕುಡಿತಾವ್ರೆ, ಕ್ರಿಶ್ಚಿಯನ್ರು ಕುಡಿತಾವ್ರೆ ಅಂತ ಶುರು ಮಾಡ್ತಾರೆ. ಇವತ್ತು ಸೂರ್ಯದೇವ ಹಿಂದೂಗಳ ದೇವರು, ಆ ಬೆಳಕನ್ನು ಸಾಬ್ರು ಅನುಭವಿಸ್ತಾವ್ರೆ, ಸಾಬ್ರ ಮೇಲೆ ಬೀಳ್ತಾ ಇದೆ ಅಂತೆಲ್ಲ ಖಂಡಿತ ಈ ಗೋಧಿ ಮಿಡಿಗಳು ಶುರು ಮಾಡ್ತಾರೆ. ನಾನು ಅವಾಗಲೇ ಸ್ಪಷ್ಟಪಡಿಸ್ತೇನೆ ನಿಮಗೆ, ಮುಜರಾಯಿ ಇಲಾಖೆಯಿಂದಾಗಲಿ ವಕ್ಫ್ ಬೋರ್ಡಿಂದಾಗಲಿ ಯಾವುದೂ ಸಹ ಸರ್ಕಾರಕ್ಕೆ ಅದು ಬರಲ್ಲ. ಅದು ಹೆಂಗೆ ಅಂತೇಳಿ ಮುಂದೆ ಕೇಳ್ತೀನಿ, ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಭಾಳ ಪ್ರಮುಖವಾಗಿ ಮಸೀದಿಗಳು ನೋಡಿರ್ಬೇಕು ನೀವೆಲ್ಲ ಕಡೆ, ಸಿಟಿಗಳಲ್ಲೆಲ್ಲ ಮಸೀದಿ ಏನು ಕಟ್ಟಿರ್ತಾರೆ, ಆ ಮಸೀದಿ ಕೆಳಗಡೆ ಇರ್ಬೋದು ಅಥವಾ ಅಕ್ಕಪಕ್ಕ ಇರ್ಬೋದು, ಒಂದಷ್ಟು ಕಮರ್ಷಿಯಲ್ ಅಂಗಡಿಗಳು ಮಾಡಿರ್ತಾರೆ, ಅಂಗಡಿಗಳು ಮಾಡ್ಕೊಂಡು ಬಾಡಿಗೆ ಕೊಟ್ಟಿರ್ತಾರಲ್ಲ, ಯಾಕೆಂದರೆ ಆ ಬಾಡಿಗೆ ದುಡ್ಡಲ್ಲಿ ಮಸೀದಿಯನ್ನು ಮೇಂಟೈನ್ ಮಾಡ್ತಾರೆ ಅವರು, ಮಸೀದಿ ಮೇಂಟೈನ್ ಮಾಡ್ತಾರೆ. ಮತ್ತು
ಈ ಇವತ್ತು ಈ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಏನು ಸಿದ್ದರಾಮಯ್ಯ ಗೌರ್ಮೆಂಟ್ ಬಂತಲ್ಲ, ಇದು ಒಂದಷ್ಟು ಹೆಣ್ಮಕ್ಳಿಗೆ ಫ್ರೀ ಬಸ್ ಚಾರ್ಜ್ ಮಾಡಿದ ಮೇಲೆ ತುಂಬ ದೇವಸ್ಥಾನಗಳ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳ ಆದಾಯ ತುಂಬ ಜಾಸ್ತಿ ಆಗಿದೆ. ಹೆಣ್ಮಕ್ಳಿಗೆ ಫ್ರೀ ಅಂತಂದಾಗ ತುಂಬ ಜನ ಹೋದರು. ಬೇಕಾದ್ರೆ ಅಂಕಿಅಂಶ ತಗೊಂಡು ನೋಡ್ಬೋದು. ಬೇಕಾದರೆ ಧರ್ಮಸ್ಥಳ, ಮಲೆ ಮಹದೇಶ್ವರ, ಮೇಲುಕೋಟೆ ಇರ್ಬೋದು, ಇಂಥ ತುಂಬ ದೇವಸ್ಥಾನಗಳ ಆದಾಯ ಜಾಸ್ತಿ ಆಗಿದೆ. ಸ್ವತಃ ದೇವಸ್ಥಾನದಾರೆ ಹೇಳ್ತಾರೆ. ಆದರೆ ಅವ್ರು ಯಾರೂ ಸಹ ಮಸೀದಿಗೆ ಹೋಗಲ್ವಲ್ಲ, ಹೋಗ್ತಾರ? ಅಥವಾ ಆಯ್ತಪ್ಪನ ಹೇಳ್ಬೋದು ಇಷ್ಟೇನಾ, ಬರೀ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಫ್ರೀನಾ, ಮುಸ್ಲಿಂ ಹೆಣ್ಮಕ್ಳಿಗೆ ಇಲ್ವ ಅಂತ? ಮುಸ್ಲಿಂ ಹೆಣ್ಮಕ್ಳೇನು ಮಸೀದಿಗೆ ಹೋಗಲ್ಲ, ಅವ್ರೇನು ದುಡ್ಡು ಹಾಕಲ್ಲಲ್ಲಿ ಅಂದರೆ ದೇವಸ್ಥಾನಗಳಿಗೇನೆ ಆದಾಯ ಜಾಸ್ತಿ ಆಯಿತು. ಮತ್ತು ಇನ್ನೊಂದು ಕೇಳ್ಬೋದು ನೀವು, ಅದನ್ನೇ ನಾವು ಹೇಳ್ತಾ ಇರೋದು, ದೇವಸ್ಥಾನಗಳ ಆದಾಯ ಜಾಸ್ತಿ ಆಗಿದೆ, ಆ ಆದಾಯ ಸಾಬರಿಗೆ ಹೋಗ್ತಾ ಇದೆ ಅಂತೇಳಿ ಮತ್ತು ಸುಳ್ಳು ಶುರು ಮಾಡಿಬಿಟ್ರು. ಯಾವುದೇ ಕಾರಣಕ್ಕೂ ಇಲ್ಲ. ಈ ದೇಶದಲ್ಲಿ ಅದು ಕರ್ನಾಟಕದಲ್ಲಿ 35,000 ಒಂದು ರೀತಿ ಆರ್ಥಿಕವಾಗಿ ಸಬಲರಲ್ಲದ ಅಂತ ಏನು ದುಡ್ಡು ಸಂಪಾದನೆ ಮಾಡಿದಿರೋ ದೇವಸ್ಥಾನಗಳಿದೆ. ಸಣ್ಣ ದೇವಸ್ಥಾನಗಳು 34,000 ಇದೆ. ಮುಜರಾಯಿ ಇಲಾಖೆ ಒಳಪಟ್ಟರು, ಒಳಪಡಿದ್ರೆ ಎಷ್ಟೇ ಇರ್ಬೋದು. ಮತ್ತು ಇದುವರೆಗೂ ಏನಪ್ಪ ಒಂದು ರೂಲ್ಸ್ ಇತ್ತು ಅಂದರೆ, ಈಗ ನಿಮಗೆ ಗೊತ್ತು 92ರಿಂದನೂ 1997ರಿಂದ ಇತ್ತು. ಮತ್ತು ಅದಾದಮೇಲೆ 4 ಜನ BJPಯ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದಗೌಡರು ಇರ್ಬೋದು, ಆಮೇಲೆ ಬೊಮ್ಮಾಯಿ ಇರ್ಬೋದು, ಅದಕ್ಕಿಂತ ಮೊದಲನೇ ಸಲ ಯಡಿಯೂರಪ್ಪನವರಿರ್ಬೋದು. ಯಾಕೆ ಇವರಿಗೆಲ್ಲ ಗೊತ್ತಿರಲ್ವಾ, ಬರೀ ಹಿಂದುತ್ವದ ಮೇಲೆ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದರು, ನಿಮಗೆ ಗೊತ್ತಿರಲ್ವ ಹಂಗಾದ್ರೆ ಹಿಂದೂಗಳ ದೇವಸ್ಥಾನದ ದುಡ್ಡೆಲ್ಲ ಸಾಬರ್ಗೆ ಹೋಗ್ತಾಯಿದೆ ಅಂತ? ಯಾಕೆ ನೀವು ಕಾನೂನು ಕ್ರಮ ತೊಗೊಂಡಿಲ್ಲ? ಯಾಕೆ ಅಂದರೆ ಸುಳ್ಳಾಗಿತ್ತು, ಅದು ಶುದ್ಧ ಸುಳ್ಳದು. ಯಾವ ಹಿಂದೂ ದೇವಸ್ಥಾನದ್ದು ಸಾಬರ್ಗೆ ಹೋಗ್ತಾಯಿಲ್ಲ. ಅದರ ಬದಲಾಗಿ ಈ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಅಂದರೆ ಮುಜರಾಯಿಗೆ ಒಳಪಟ್ಟಂಥ ದೇವಸ್ಥಾನದ ದುಡ್ಡೆಲ್ಲ ಮತ್ತು ಸಣ್ಣ ದೇವಸ್ಥಾನದ ಸಣ್ಣ ದೇವಸ್ಥಾನಗಳಿಗೆ ಅದು ಅನುಕೂಲಕ್ಕೆ ಹೋಗ್ತಾಯಿದೆ. ಅಂದರೆ ಕೆರೆ ನೀರನ್ನು ಚರಗಿ ಚೆಲ್ಲಿ ಅಂತ ಹೇಳ್ಬಿಟ್ಟು ವಾರ್ಷಿಕ ಆದಾಯ ಇದುವರೆಗೆ ಏನಿತ್ತು ಅಂದರೆ, ವಾರ್ಷಿಕ ಆದಾಯ 5 ಲಕ್ಷ ಇದ್ದರೆ ಅಂದರೆ ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು 40-41 ಸಾವಿರ ರೂಪಾಯಿ ಆದಾಯ ಇದ್ದರೆ ಅದಕ್ಕೆ 10% ಏನೋ ತೊಗೋತಾಯಿದ್ರು. ತಗೋದು ಸರ್ಕಾರಕ್ಕಲ್ಲ, ಒಂದು ಇದು ಹೇಳ್ತಾರೆ ಅದಕ್ಕೆ ಕ್ಷೇತ್ರ ನಿಧಿ ಅಂತ ಹೇಳ್ಬಿಟ್ಟು, ಸೆಂಟ್ರಲ್ ಕಾಮನ್ ಪೋಲ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ಕೊಂಡಿದ್ದಾರೆ. ಅದು ಆ ಕ್ಷೇತ್ರ ನಿಧಿ ತೊಗೋತಾಯಿದ್ರು, ಅದರಿಂದ ದೇವಸ್ಥಾನಕ್ಕೆ ಹಂಚ್ತಾ ಇದ್ರು. ಅಂದರೆ ವಾರ್ಷಿಕ ಒಂದು ವರ್ಷಕ್ಕೆ 5 ಲಕ್ಷ ಆದಾಯ ದೇವಸ್ಥಾನದಿಂದ 10% ಈಗ ಈ ಹೊಸ ಕಾನೂನಲ್ಲಿ ಏನಪ್ಪ ಅಂದರೆ ಅದನ್ನು ಬೇಡ ಅಂದ್ಬಿಟ್ಟಿದ್ದಾರೆ. 5 ಲಕ್ಷದೂ ಬೇಡ, 10 ಲಕ್ಷದ ಮೇಲಿದ್ದರೆ ವಾರ್ಷಿಕ ಅಂದರೆ ತಿಂಗಳಿಗೆ ಒಂದು 82,000 ರೂಪಾಯಿ ಏನು ಆದಾಯ ಬರುತ್ತಲ್ಲ, ಈ ಥರ ದೇವಸ್ಥಾನಗಳಲ್ಲಿ ಮತ್ತು ವರ್ಷಕ್ಕೆ ಕೋಟಿಗಟ್ಟಲೆ ಆದಾಯ ಬರೋ ದೇವಸ್ಥಾನಗಳಲ್ಲಿ ತೊಗೊಂಡು 10% ಮೊದಲೇ ತೊಗೊಂಡು ಅದನ್ನು ಈ ಸಣ್ಣ ದೇವಸ್ಥಾನಗಳಿಗೆ ಖರ್ಚು ಮಾಡ್ತಾರೆ. ಅಲ್ಲಿಗೆ ಅವ್ರು ಸಂಬಳ ಕೊಡೋಕ್ಕಿರ್ಬೋದು, ಸಿಬ್ಬಂದಿಗಿರ್ಬೋದು, ಅಲ್ಲಿ ಸಣ್ಣ ಪುಟ್ಟ ಜೀರ್ಣೋದ್ಧಾರ ಇರ್ಬೋದು, ಖರ್ಚು ಜಾತ್ರೆಗಳು ಮತ್ತು ಪುರಸೆಗಳು ಏನಾರು ಮಾಡಲಿಕ್ಕಿರ್ಬೋದು. ಇದಕ್ಕೋಸ್ಕರ 34,000 ದೇವಸ್ಥಾನಗಳಿಗೆ ಇದರಿಂದ ದುಡ್ಡು ಇಲ್ಲಿ ಹಾಕ್ತಾರೆ, ಸರ್ಕಾರಕ್ಕೆ ಅಂತ ತೊಗೊಳಲ್ಲ, ಇದರಿಂದ ಇನ್ನು ಸರ್ಕಾರನೇ ಕೊಡುತ್ತೆ. ಮತ್ತು ಇಲ್ಲಿ ಇನ್ನೂ ಒಂದಿದೆ, ಈ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಒಂದಷ್ಟು ಜನ ಇದಾರಲ್ಲ, ತಾವು ಮಾಡೋದೆಲ್ಲ ಪಾಪದಲ್ಲಿ ಒಂದಷ್ಟು ಪಾಲನ್ನು ದೇವ್ರಿಗೆ ಕೊಡೋಣ ಅಂತಿದೆ. ಈಗ ಜನಾರ್ದನ ರೆಡ್ಡಿ ತಿರುಪತಿ ತಿಮ್ಮಪ್ಪಂಗೆ ಕಿರೀಟ ಕೊಟ್ಟಂಗೆ 40 ಕೋಟಿದು, ಈ ಥರ ತುಂಬ ಜನ ಏನನ್ನ ಮಾಡಿರ್ತಾರಲ್ಲೇ ದುಡ್ಡು ಮಾಡಿದ್ರು, ಅದು ಒಂದಷ್ಟು ಪ್ರಾಮಾಣಿಕವಾಗಿ ಮಾಡಿರ್ತಾರೆ. ಒಂದಷ್ಟು % ದೇವರಿಗೆ ಕಿರೀಟ ಮಾಡಿಸೋದು, ಮತ್ತೊಂದು ಮಾಡಿಸೋದು, ಇನ್ನೇನೋ ಮಾಡಿಸೋದು ಇರುತ್ತೆ, ಒಂದು ಬೆಳ್ಳಿ ತಗಡಾಕ್ಸ್ತೀನಿ ಅಂತಲೋ ಏನೇನೋ ಮಾಡ್ತಾರೆ. ಅದನ್ನು ಇದಕ್ಕೆ ಸಂಬಂಧ ಇಲ್ಲ, ಜನಗಳು ಕೊಡೋ ದುಡ್ಡು ಮಾತ್ರ ಹೇಳ್ತಾರೆ. ಅದು ಇದು ಆಯಾ ದೇವಸ್ಥಾನಕ್ಕೆ ಇರುತ್ತೆ, ಏನು ಎಕ್ಸ್ಟ್ರಾ ಏನು ಕೊಡ್ತಾರೆ ಅದೆಲ್ಲ. ಇದು ನಡೀತಕ್ಕಂಥದ್ದು. ಆದರೆ ಈ BJPಯವರು ಅದರಲ್ಲೂ ಈ ಮೀಡಿಯಾಗಳು ಹಸಿ ಸುಳ್ಳು ನಡೆಸಿ ಮಾತಿತ್ರ ಸಾಬರು ಸಾಬರು ಅಂದ್ಕೊಂಡು ಹಸಿ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಅಮರ್ಸ್ತಾರೆ. ಮತ್ತು ಮಸೀದಿಗಳಲ್ಲಿ ಈ ಥರ ಅದು ವಾರ್ಷಿಕ ಅಷ್ಟು ಬರುತ್ತಾ ಎಷ್ಟು ಬರುತ್ತಾ ಲೆಕ್ಕ ಇಲ್ಲ. ಒಟ್ಟಾರೆ ವಕ್ಫ್ ಬೋರ್ಡ್ ಏನು ಸೇರಿದೆಯಲ್ಲ ಅಷ್ಟೂ ಮಸೀದಿಗಳಲ್ಲಿ 7% ಕೇಂದ್ರ ನಿಧಿ ಬರುತ್ತೆ. ಅದು ಏನು ಸರ್ಕಾರ ತೊಗೊಳಲ್ಲ, 7% ಕೊಡ್ಬೇಕು, ಅದು ಮಸೀದಿಗಳಿಗೆ ಖರ್ಚಾಗುತ್ತೆ, ಯಾವುದೂ ಬರ್ತಾಯಿಲ್ಲ. ಇದು ಸುಳ್ಳು. ಇದನ್ನು ದೇವಸ್ಥಾನದ ಸ್ವತಃ ಅರ್ಚಕರುಗಳೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ಇದರಿಂದ ನಮ್ಗೆ ಅನುಕೂಲ ಆಗ್ತಾಯಿದೆ ಹೊಸ ಕಾನೂನು ಬರೋದ್ರಿಂದ, ದಯವಿಟ್ಟು BJPಯವರು ವಿರೋಧ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರು ಹೆಚ್ಚಿನಂಶ BJPಗೆ ವೋಟ್ ಹಾಕ್ತಾರೋ ಅದೇ ಅರ್ಚಕರುಗಳು, ಅದೇ ಪುರೋಹಿತರುಗಳು ಇವತ್ತು BJPಯವರು ವಿರೋಧ ಮಾಡಬೇಡಿ, ನಮ್ಗೆ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, BJPಯವರಿಗೆ ಯಾವ ಹಿಂದೂಗಳ ಮೇಲೆ ಆಗಲಿ, ಹಿಂದುತ್ವವಾದಿಗಳ ಮೇಲೆ ಆಗಲಿ, ಪುರೋಹಿತರ ಮೇಲೆ ಆಗಲಿ ಯಾರ ಮೇಲೂ ಪ್ರೀತಿ ಇಲ್ಲ ಅವರಿಗೆ. ಇವ್ರಿಗೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಯಾರ ಮೇಲೆ ಬೇಕಾದ್ರೂ ಗೂಬೆ ಕೂರಿಸ್ತಾರೆ, ಎಷ್ಟು ಸುಳ್ಳುಗಳು ಬೇಕಾದ್ರೂ ಹಸಿ ಸುಳ್ಳುಗಳನ್ನ ಹೇಳ್ತಾರೆ. ಇದು ಜೈಮಾನ ಸಾಮಾನ್ಯ ಜನಗಳಿಗೆ ಇದುವರೆಗೆ ಒಪ್ಪಿಸ್ತಾ ಇರಲ್ಲಪ್ಪ, ಸ್ಪಷ್ಟ ಆಯಿತಾ? ಯಾವ ಹಿಂದೂ ದೇವಸ್ಥಾನದ ದುಡ್ಡನ್ನು ಯಾವ ಸಾಬರಿಗೂ ಹಂಚಲ್ಲ, ಏನು ಹಂಚಲ್ಲ. ಇವರು ಸೃಷ್ಟಿಸಿರುವ ಅತಿ ಭ್ರಮೆಗಳು ಸುಳ್ಳುಗಳು. ಮತ್ತು ಭಾಳ ಪ್ರಮುಖವಾಗಿ ಮಸೀದಿಗಳಲ್ಲಿ ಏನು ಅಂಗಡಿಗಳು ತಗೊಂಡು ಕೊಟ್ಟು ಬಾಡಿಗೆ ಕೊಟ್ಟಿರ್ತಾರಲ್ಲ, ಆ ದುಡ್ಡನ್ನು ಮಸೀದಿಗೆ ಬಳಕೆ ಮಾಡ್ಕೋತಾರವರು. ಒಂದು ವೈಜ್ಞಾನಿಕ ಮಾರ್ಗ ಕಂಡುಕೊಂಡಿರೋದು
ಒಂದಷ್ಟು ಅಂಗಡಿಗಳಿಗೆ ಬಾಡಿಗೆ ಕೊಡ್ತಾರೆ, ದುಡ್ಡನ್ನು ತೊಗೋತಾರೆ. ಅದು ಬಿಟ್ಟು ಈ ಸುಳ್ಳು ಸುಳ್ಳನ್ನ ದಯವಿಟ್ಟು ಈ ಬಿ ಜೆ ಪಿಯವರು ಅಷ್ಟು ಸುಳ್ಳನ್ನು ಹಬ್ಸಕ್ಕೆ ಹೋಗ್ಬಿಡಿ. ಅವ್ರು ಹಬ್ಬಿಸ್ತಾ ಇರ್ತಾರೆ, ವಸ್ತೇನಲ್ಲ ಇದು ಒಂದೊಂದೇ ಭಾಗ, ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತ ಹೇಳೋದು, ಮತ್ತಿನ್ನೇನು ಹೇಳೋದು, ಇನ್ನೂ ಎಷ್ಟೋ ಇದೆ ಅವ್ರದ್ದು ಬತ್ತಲಿಕ್ಕೆಲ್ಲಿ ಹೇಳ್ತಾ ಇರ್ತಾರೆ. ಜನಗಳದನ್ನ ಅಮಾಯಕರು ಯಾರೂ ಸಹ ಇವರ ಸುಳ್ಳುಗಳನ್ನ ನಂಬಕ್ಕೆ ಹೋಗ್ಬಿಡಿ. ಇನ್ನಷ್ಟು ಶುರು ಎಲೆಕ್ಷನ್ ಬಂತಲ್ಲ, ಅದೇ ನಮ್ಮ ಬ್ರಿಗೇಡೋ ಇವೋ ಬ್ರಿಗೇಡ್ ಏನೋ ಒಂದು ಕತೆ ಹೊಡ್ಕೊಂಡು ಈ ಹೆಂಗು ಪುಂಗ್ಲಿ ಸೂಲಿ ಬೆಲೆ ಬರ್ತಾ ಇರ್ತಾನೆ. ವಶ ಸುಳ್ಳು ಹೇಳೋಕ್ಕೆ ದಯವಿಟ್ಟು ಇದುವರೆಗೂ ಏನು 10 ವರ್ಷ ಸುಳ್ಳು ಹೇಳಿದ್ದಲ್ಲಪ್ಪ ಅದ್ರ ಬಗ್ಗೆ ಕೇಳಿ ಅವನಿಗೆ. 2014 ಮೋದಿಯವರು ಬರೋಕ್ಕಿಂತ ಮುಂಚೆ ಏನೋ ಸ್ವರ್ಗ ಇಳಿಸ್ಬಿಡ್ತಾರೆ ಅಂತೇಳಿ ಸುಳ್ಳು ಬಿಡ್ತಾಯಿದ್ರು. 10 ವರ್ಷ ಆಯ್ತಲ್ಲ, ತುಂಬ ಇವತ್ತಿನ ತಾಂತ್ರಿಕವಾಗಿ ಜಗತ್ತು, ನಾನು ಈ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ಹೇಳ್ತಾ ಇರೋದು, ಯಾರೇ ಪ್ರಧಾನಿ ಆಗಿರಲಿ ಯಾರೇ ಆಗಲಿ ಜಗತ್ತು ತಾಂತ್ರಿಕ ಮುಂದೆ ಹೋಗ್ತಾ ಇರುತ್ತೆ. ತಾಂತ್ರಿಕವಾಗಿ ಏನು ಟೆಕ್ನಿಕಲಿ ಭಾಳ ಮುಂದುವರೆದಿದ್ದಿಲ್ಲ. ಈ 10 ವರ್ಷನೂ ಒಂದೇ, ಸ್ವತಂತ್ರ ಬಂದದ 50 ವರ್ಷನೂ ಒಂದೇ ಈಕ್ವಲ್. ಅದು ಅಷ್ಟು ದೇಶ ಮುಂದುವರೆದಿದ್ರು, ತಾಂತ್ರಿಕವಾಗಿರಲಿಲ್ಲ ಅವಾಗ, ಭಾಳ ಶ್ರಮ ಪಟ್ಟು ಕಟ್ಟಬೇಕಾಯಿತು. ಈಗ ಹಂಗಲ್ಲ, ತುಂಬ ದೊಡ್ಡ ಮಟ್ಟದ ತಾಂತ್ರಿಕವಾಗಿ ಭಾಳ ವೇಗವಾಗಿ ನುಗ್ತೆ. ನಾವು ಹೋಗಲಿ ಬಿಡಲಿ, ನಾವು ಹೊಂದ್ಕೊಳ್ಳಿ ಬಿಡಲಿ, ನಾವು ಅದಕ್ಕೆ ಹೊಂದ್ಕೊಳ್ಳಿ ಬಿಡಲಿ, ಅದು ಪಡೆ ಹೋಗ್ತಾ ಇರ್ತದೆ, ಕಾಲ ಹಿಡಿದು ನಿಲ್ಸೋಕ್ಕಾಗಲ್ಲ. ಹಂಗೆ 50 ವರ್ಷಕ್ಕೆ 10 ವರ್ಷ ಸಮ, ಈ 10 ವರ್ಷದಲ್ಲಿ ಏನು ಪಾಲಿಸಿ ತಂದಿದ್ದೀರಾ, ಏನು ಮಾಡಿದ್ದೀರಾ, ಅದ್ರ ಬಗ್ಗೆ ಮಾತಾಡೋಪ್ಪ ನೀವು ಕೇಳಿ. ಈ ಸ್ಕೂಲಿ ಪರಿಣಾಮ ಇವತ್ತಿಂದ ಪಾಪ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಶುರುವು, ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ. ಈ ಟಿ ವಿಗಳು ಒಂದು ತಿಂಗಳಿಂದನಾದರೂ ಅಟ್ಲೀಸ್ಟ್ ಆ ಹುಡುಗರಿಗೆ ಮೋಟಿವೇಶನ್ ಆಗೋ ಥರ ಒಂದು ಒಳ್ಳೆ ಟಿಪ್ಸ್ ಕೊಡೋ ಥರ ಆ ತಜ್ಞರನ್ನ ಕೂರಿಸೋ ಮಾತಾಡೋ ಆ ಹುಡುಗರಿಗೆ ಒಂದಷ್ಟು ಎನ್ಕರೇಜ್ ಮಾಡಿದರೆ ಅನುಕೂಲ ಆಗೋದು. ಅದು ಯಾವತ್ತೂ ಮಾಡಲ್ಲ. ಜನಗಳಿಗೆ ರೀ ಈ ಪಾಕಿಸ್ತಾನ ಅಂತೆ ಇದೆಯಂಥದ್ದು ಸಾಬ್ರು ಅದು ಇದು ತಿನ್ನಕ್ಕೆ ಬರುತ್ತೆ ಅಂದರೆ ಉಣ್ಣಕ್ಕೆ ಬರ್ತವಲ್ಲ, ಪಟ್ಟೆಗೆ ಬರುತ್ತಾ. ಈ ಮೀಡಿಯಾಗಳು ಯಾಕೆ ನಿದ್ಗಂಡಲ್ಲೂ ಪಾಕಿಸ್ತಾನ ಸಾಬ್ರು ಅಂತಾರೆ ಅಂದರೆ ಈ ಯಶಸ್ ಸುಳ್ಳುಗಳನ್ನೇ ಅದನ್ನೇ ತಿಂದು ಅದನ್ನೇ ಹೊಚ್ಕೊಂಡು ಅದನ್ನೇ ಆಸ್ಕೊಂಡು ಮಲ್ಕೋತಾರೆ, ಅದನ್ನೇ ಬೆಳಗ್ಗೆ ವಾಂತಿನೂ ಮಾಡ್ತಾರೆ, ಅದನ್ನ ಕಕ್ಕನೂ ಮಾಡ್ತಾರೆ. ಅಷ್ಟು ಲಜ್ಜಿಗೆಟ್ಟಿರ್ತಕ್ಕಂಥವ್ರು ಇವರೆಲ್ಲ. ಇವರ ಒಂದೇ ಇನ್ಮೇಲೆ ಸಹ ಇವರೆಲ್ಲ ಸುಳ್ಳುಗಳನ್ನ ಬಯಲಾಗುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಮಾಹಿತಿ ಬೇಕು, ಸವಿಸ್ತಾರ ಬೇಕು ಅಂದರೆ edina.com ಅಂತಿದೆ, ಅಲ್ಲಿ ಡಾಕ್ಟರ್ ವಾಸು ಅವರು ಇದೇ ವಿಚಾರದ ವಿಡಿಯೋ ಮಾಡಿದ್ದಾರೆ. ದಯವಿಟ್ಟು ಯಾರಾದರೂ ಹೋಗಿ ನೋಡ್ಬೋದು, ಆಸಕ್ತಿ ಇದ್ದರೂ ನೋಡಿದರೆ ತುಂಬ ಅಂಕಿಅಂಶ ಕೊಟ್ಟು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅಂತ ಹೇಳ್ತಾ. ಇವರು ಸುಳ್ಳುಗಳು ಬಯಲಾಗ್ತಾ ಹೋಗುತ್ತೆ ಖಂಡಿತ, ಇನ್ಮೇಲೆ ಮುಂದೂ ಸಹ ಇವರೆಲ್ಲ ಸುಳ್ಳುಗಳನ್ನ ಬಯಲು ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.